ಕರುಣಾನಿಧಿ ಹಾದಿಯಲ್ಲೇ ಸಿಎಂ ಸ್ಟಾಲಿನ್, ಪುತ್ರ ಉದಯನಿಧಿಗೆ ಡಿಸಿಎಂ ಪಟ್ಟಾ ಫಿಕ್ಸ್. ತಮಿಳುನಾಡಿನ ಸಿಎಂ ಎಂಕೆ ಸ್ಟಾಲಿನ್ ಅವರ ಪುತ್ರ ಹಾಗೂ ಕ್ರೀಡಾ ಸಚಿವ ಉದಯನಿಧಿ ಸ್ಟಾಲಿನ್ ಡಿಎಂಕೆ ಸರ್ಕಾರದಲ್ಲಿ ಡಿಸಿಎಂ ಆಗಿ ಬಡ್ತಿಯನ್ನ ಪಡೆಯುವಂತಹ ಸಾಧ್ಯತೆ ಇದೆ. ವೀಕ್ಷಕರೇ, ಕುತೂಹಲದ ಸಂಗತಿ ಏನು ಅಂದ್ರೆ, ಸಿಎಂ ಸ್ಟಾಲಿನ್ ಅವರ ತಂದೆ ಎಂ ಕರುಣಾನಿಧಿ ಅವರ ಹಾದಿಯಲ್ಲೇ ಸಾಗ್ತಾ ಇದ್ದಾರೆ. 2009 ಲೋಕಸಭಾ ಚುನಾವಣೆಯ ಬಳಿಕ ಎಂ ಕರುಣಾನಿಧಿ ಅವರು ತಮಿಳುನಾಡಿನ ಸಿಎಂ ಆಗಿದ್ದ ವೇಳೆ ಎಂಕೆ ಸ್ಟಾಲಿನ್ ಅವರನ್ನ ಡಿಸಿಎಂ ಆಗಿ ನೇಮಕ ಮಾಡಲಾಗಿತ್ತು. ಈಗ ತಂದೆಯಂತೆಯೇ ಮಗ ಕೂಡ ಡಿಸಿಎಂ ಸ್ಥಾನವನ್ನ ಪಡೆಯಲಿದ್ದಾರೆ. ಡಿಎಂಕೆ ಪಕ್ಷದ ಯುವ ಘಟಕದ ನಾಯಕ ಹಾಗೂ ಚೇಪಾಕ್ ತಿರುವಲ್ಲಿ ಖೇಣಿ ಕ್ಷೇತ್ರದ ಶಾಸಕರಾಗಿರುವಂತಹ ಉದಯನಿಧಿ ಸ್ಟಾಲಿನ್ 2022 ಡಿಸೆಂಬರ್ನಲ್ಲಿ ಡಿಎಂಕೆ ಸಂಪುಟದ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಉದಯನಿಧಿ ಅವರನ್ನ ಈ ಹಿಂದೆಯೇ ಡಿಸಿಎಂ ಮಾಡುವಂತಹ ಪ್ರಯತ್ನಗಳು ಎರಡು ಬಾರಿ ನಡೆದಿದ್ವು. ಆದರೆ ಒಂದೇ ಅವಧಿಯಲ್ಲಿ ಎರಡು ಬಾರಿ ಮಂತ್ರಿಯಾದರೆ ಪಕ್ಷದಲ್ಲಿ ಆಂತರಿಕ ಕಲಹ ಏರ್ಪಡುವಂತಹ ಕಾರಣದಿಂದಾಗಿ ಡಿಸಿಎಂ ಯೋಜನೆಯನ್ನ ಕೈಬಿಡಲಾಯಿತು ಅಂತ ತಿಳಿದುಬಂದಿದೆ. ಅಲ್ಲದೆ ಸನಾತನ ಧರ್ಮದ ಕುರಿತು ಉದಯನಿಧಿ ಹೇಳಿಕೆಗಳು ವಿವಾದವನ್ನ ಸೃಷ್ಟಿ ಮಾಡಿತ್ತು. ಜೊತೆಗೆ ಕಲ್ಲು ಕುರುಚಿ ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಸೇವನೆಯಿಂದಾಗಿ 65 ಮಂದಿ ಮೃತಪಟ್ಟಿದ್ರು. ಹೀಗಾಗಿ ಉದಯನಿಧಿಯನ್ನ ಡಿಸಿಎಂ ಮಾಡುವ ಡಿಎಂಕೆ ಯೋಜನೆ ಕೈಗೊಂಡಿರಲಿಲ್ಲ. ಈಗ ವಿವಾದಗಳು ತಣ್ಣಗಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಉದಯನಿಧಿ ಅವರನ್ನ ತಂದೆ ಎಂಕೆ ಸ್ಟಾಲಿನ್ ಅವರ ನಂತರದ ಪಟ್ಟದಲ್ಲಿ ಕೂರಿಸುವಂತಹ ಯೋಜನೆಗಳಿಗೆ ಚಾಲನೆ ದೊರೆತಂತಾಗಿದೆ. ಉದಯನಿಧಿ ಅವರನ್ನ ಈಗಾಗಲೇ ಡಿಸಿಎಂ ಮಾಡಿದ್ರೆ 2026 ನಡೀತಿರುವಂತಹ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಡಿಎಂಕೆಗೆ ದೊಡ್ಡ ಅನುಕೂಲವಾಗಲಿದೆ ಎಂಬುದು ಪಕ್ಷದ ಲೆಕ್ಕಾಚಾರವಾಗಿದೆ. ಯುವ ಜನರ ನಡುವೆ ಸಾಕಷ್ಟು ಜನಪ್ರಿಯತೆಯನ್ನ ಹೊಂದಿರುವಂತಹ ಉದಯನಿಧಿ ಅವರಿಗೆ ಡಿಸಿಎಂ ಹುದ್ದೆ ನೀಡಿದರೆ ಪಕ್ಷದ ಮೇಲೆ ಹೆಚ್ಚಿನ ಹಿಡಿತವನ್ನ ಸಾಧಿಸಬಹುದು. ಇದರೊಂದಿಗೆ ಅವರು ಚುನಾವಣೆ ಮತ್ತು ಪ್ರಚಾರ ಯೋಜನೆಗಳ ನೇತೃತ್ವವನ್ನು ವಹಿಸಿಕೊಳ್ಳಬಹುದು ಎನ್ನುವುದು ಪಕ್ಷದ ಹಿರಿಯ ನಾಯಕರ ಬಯಕೆಯಾಗಿದೆ. ಸದ್ಯ ಉದಯನಿಧಿ ಅವರ ಯುವ ಜನ ಕಲ್ಯಾಣ ಮತ್ತು ಕ್ರೀಡಾ ಅಭಿವೃದ್ಧಿ ಇಲಾಖೆ, ವಿಶೇಷ ಕಾರ್ಯಕ್ರಮ ಅನುಷ್ಠಾನ ಇಲಾಖೆ, ಬಡತನ ನಿರ್ಮೂಲನಾ ಯೋಜನೆ ಹಾಗೂ ಗ್ರಾಮೀಣ ಸಾಲ ಇಲಾಖೆಯ ಸಚಿವರಾಗಿದ್ದಾರೆ. ಮೂರು ದೊಡ್ಡ ಇಲಾಖೆಯನ್ನ ನಿಭಾಯಿಸುತ್ತಿರುವಂತಹ ಉದಯನಿಧಿ ಸ್ಟಾಲಿನ್ ಡಿಸಿಎಂ ಹುದ್ದೆಗಳ ಜವಾಬ್ದಾರಿಯನ್ನ ನೀಡಿದ್ರೆ ಯಾವುದೇ ಸಮಸ್ಯೆ ಇಲ್ಲ ಎನ್ನುವುದು ಸಿಎಂ ಸ್ಟಾಲಿನ್ ಅವರ ಅಭಿಪ್ರಾಯವಾಗಿದೆ.